ಯಾರವರೆಲ್ಲ ಹೊಟ್ಟೆಗೇನೋ ತಿಂತಾರೆ, ಹೊಟ್ಟೆಗೆ ಅನ್ನ ಅಂತ ತಿನ್ನಲ್ಲ ಬಿಡು. ಬಾಯಲ್ಲಿ ಅರಿಕತ್ತೆ ಹೇಳೋ ನಾಟಕ ಮಾಡಿ ಅಲ್ಕ ಕೆಲಸ ಮಾಡ್ತಾ ಇದಾರಲ್ಲ, ಇವರೆಲ್ಲ ಉದ್ಧಾರ ಆಗ್ತಾರ? ಅದಕ್ಕೆ ನಾವೆಲ್ಲ ಹಿಂಗೆ ಇರೋದು. ಹಾಳಾಗೋಗ್ಲಿ, ನಿನ್ಗೇನು ಪೆಟ್ಟಾಗಿಲ್ಲಲ್ಲ ರಮ. ಏನೂ ಆಗಿಲ್ಲ, ಬಾ ಹೊರಡೋಣ. ಬಾ ಇನ್ನೊಂದ್ರು ಹೆಚ್ಚಿಗೆ ಆಡಿದ್ಯೋ ನೀ ನನ್ ಮುಂದೆ ಇರಲ್ಲ. ನಿಮ್ಮನ್ ಸಾಕೋ ಬದ್ಲು ಯಾವ್ದಾದ್ರು ಬೀದಿನ ಏನಾದ್ರು ಸಾಕಿದ್ರೆ ನನ್ ಮರ್ಯಾದೆ ಉಳಿಸ್ತಾ ಇತ್ತು. ಅಕ್ಕ ನನ್ ಹೇಳ ಸ್ವಲ್ಪ ಕೇಳಿ. ಅಕ್ಕ ಏಯ್ ಇಡೋ ಫೋನು. ಅಬ್ಬಾ ರಜಿಯಾ, ನಾ ಹೇಳಿ ತಂದಮ್ಮ. ಎಲ್ಲೋ ಎಕ್ಸ್ಚೇಂಜ್ ಆಗಿರ್ಬೇಕು. ಕುಡಿ, ನಾನು ಇದನ್ನ ಕೊಟ್ಟು ನಾಳೆ ವಾಪಸ್ ಹೋಗಿ ತಗೊಂಡ್ ಬರ್ತೀನಿ. ಬೇಡ, ಇದು ಇಲ್ಲೇ ಇರಲಿ. ನಾಳೆ ಹೋಗಿ ಕುರಾನ್ ತಗೊಂಡ್ ಬಾ. ಆದ್ರೆ ಅಬ್ಬ, ಇದು ಭಗವದ್ಗೀತೆ. ಏನು ತೊಂದರೆ ಇಲ್ಲಮ್ಮ, ನಮಗೂ ತಿಳಿಲಿ ಅಂತ ಇದು ನಮ್ಮ ಕೈ ಸೇರಿದೆ. ಎಲ್ಲ ಭಗವಂತನ ಇಚ್ಛೆ ಅಲ್ಲ, ನನ್ನ ಆಸೆನೂ ಇರಬಹುದು. ನಮಗೆ ಕುರಾನ್ ಹೇಗೆ ಪವಿತ್ರನೋ ಇದು ಹಾಗೆ ಪವಿತ್ರವಾದದ್ದು. ಇದ್ರ ಬಗ್ಗೆ ನಾನು ಕೇಳಿದ್ದೆ, ನೋಡಿರಲಿಲ್ಲ. ಹಾಗಾದ್ರೆ ಇದನ್ನ ಓದಿದ್ರೆ ಏನು ತಪ್ಪಿಲ್ಲ ಅಲ್ವಾ ಅಬ್ಬ? ಏನು ತಪ್ಪಿಲ್ಲಮ್ಮ, ಪುಸ್ತಕ ಯಾವುದೇ ಓದಿದ್ರೂ ತಿಳ್ಕೊಳ್ಳೋದು ಬೇಕಾದಷ್ಟಿರುತ್ತೆ, ಕಳ್ಕೊಳ್ಳೋದು ಏನೂ ಇರಲ್ಲ. ಇದನ್ನು ಸರಿಯಾಗಿ ಓದಿದವರು ಜ್ಞಾನಿಗಳಾಗಿರ್ತಾರೆ. ಇದು ನಮಗೂ ತಿಳಿಲಿ ಅಂತ ಅಲ್ಲ ಅವಕಾಶ ಮಾಡಿಕೊಟ್ಟಿದ್ದಾನೆ ದೇವರು. ಎಲ್ರಿಗೂ ಒಂದೇ ಮಹಾ, ಒಂದು ಕಡೆ ರಾಮ್, ಇನ್ನೊಂದು ಕಡೆ ಜಾನ್, ಎರಡು ಸೇರಿದ್ರೆ ನಮಗೆ ರಂಜಾನ್. ಅಲ್ವಾ ಮಗಳೇ? ನೀವು ಹೇಳ್ತಾ ಇರೋದು ನಿಜ ಅಬ್ಬ. ಇದನ್ನು ಎಲ್ಲರೂ ಅರ್ಥ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಬ್ಬ? ಅರ್ಥ ಮಾಡ್ಕೊಳ್ಳೋ ಮನಸ್ಸಿದ್ದವರು ಅರ್ಥ ಮಾಡ್ಕೊಳ್ತಾರೆ, ಇಲ್ಲದೇ ಇದ್ದವರು ಅವಿವೇಕಿಗಳಾಗಿರ್ತಾರೆ. ಸರಿ, ಇದನ್ನು ತಗೊಂಡು ಹೋಗಿ ಮಾಡಿದ್ರು, ಸಮಯ ಸಿಕ್ಕಾಗ ನಾನು ಓದ್ತೀನಿ. ಸರಿ ಅಬ್ಬ. ಏನಾಯ್ತು ಮಗಳೇ? ಮತ್ತೆ ನಮ್ಮ ಮರ್ಯಾದೆ ಮೂರ್ ಕಾಸು ಗಿಲ್ದಿರೋ ತರ ಆಯ್ತಪ್ಪ. ಇವ್ರ ನಂಬಿದ್ರೆ ನಮ್ ಯಾವ ಕೆಲ್ಸನೂ ಆಗಲ್ಲ. ಬರೀ ಕುಡಿಯಕ್ಕೆ ತಿನ್ ಮಜಾ ಮಾಡಕ್ ಅಷ್ಟೇ ಲಾಯಕ್ ಇವ್ರು, ನಾವ್ ಹೇಳಿದ ಕೆಲ್ಸ ಮಾಡಕ್ಕೆ ನಾ ಲಾಯಕ್ಕು. ಯೋಚನೆ ಮಾಡ್ಬೇಡ ಮಗಳೇ, ಅವನ್ಗೊಂದ್ ಟೈಮ್ ಆದ್ರೆ ನಮ್ಗೂ ಒಂದ್ ಟೈಮ್ ಸಿಕ್ಕೇ ಸಿಗತ್ತೆ. ಅವಸರದಲ್ಲಿ ತಗೊಳೋ ತೀರ್ಮಾನ ಯಾವತ್ತೂ ಕೈ ಹಿಡಿಯಲ್ಲ, ನೆನ್ಪಿರ್ಲಿ. ಸಮಾಧಾನ, ಸಮಾಧಾನ. ನನ್ ದಾರಿಗೆ ಮುಳ್ಳಾಗಿರೋನ್ನ ಫಸ್ಟ್ ಕಿತ್ತಾಕಿದ್ರೇನೆ ನಾನೀ ಊರಲ್ಲಿ ನೇಮ್ ಫೇಮ್ ಮಾಡಕ್ಕಾಗೋದು. ರಾಮನ ಯೋಚನೆ ಬಿಡು, ನನ್ನ ಮಾತನ್ನು ಕೇಳು. ನಾಡಿದ ಹೇಗೂ ಪ್ರೇಮಿಗಳ ದಿನಾಚರಣೆ,
ಇದು ನಿನಗೆ ಒಳ್ಳೆ ಚಾನ್ಸು ಮಗಳೇ. ನಿನ್ನ ಹೆಸರಿಗಾಗಿರೋ ಡ್ಯಾಮೇಜನ್ನ ಅಳಿಸಾಕಿ ಹೊಸ ಇಮೇಜನ್ನು ಹುಟ್ಟಾಕೋದಕ್ಕೆ ಸುಸಂದರ್ಭ. ಯಾವುದೇ ಕಾರಣಕ್ಕೂ ಈ ಚಾನ್ಸನ್ನು ನೀನು ಮಿಸ್ ಮಾಡೋ ಹಾಗೆ ಇಲ್ಲ. ರಾಮನ ವಿಷಯನ ಬೇಕಾದ್ರೆ ಆಮೇಲೆ ನಾವು ಡೀಲ್ ಮಾಡೋಣ. ಹಾ ಕರೆಕ್ಟ್ ಅಪ್ಪ, ನಾನು ಈ ಚಾನ್ಸ್ನ ಹೇಗೆ ಬಳಸ್ಕೊಳ್ಳೋದು ಅಂತ ಈಗಲೇ ಪ್ಲಾನ್ ಮಾಡ್ತೀನಿ. ನಾರಾಯಣ ಒಂದು ನಿಮಿಷ ಬ್ಯಾಕ್ ಕೂತ್ಕೋ. ಕೊಡು ಮಗ. ಕಾಲ ಎಷ್ಟು ಕೆಟ್ಟೋಯ್ತಪ್ಪ. ನಾವು ರಾಮ ರಾಮ ಅಂತ ಕೈ ಮುಗಿತೀವಿ ಅಂತದ್ರಲ್ಲಿ ಅನಿಸಿದವ್ರು ರಾಮನ ಹೆಸರಲ್ಲಿ ಕೈ ಮಾಡಕ್ ಬರ್ತಾರೆ, ಅವ್ರ ಖಂಡಿತ ಒಳ್ಳೇದಾಗಲ್ಲ. ಅಮ್ಮ, ಯಾರ ಕಿಡಿಗೇಡಿಗಳು ಬೇಕು ಅಂತಾನೆ ಹೀಗೆ ಮಾಡಿದ್ದಾರೆ, ಅವ್ರಿಗೆ ಆ ರಾಮನೇ ನೋಡ್ಕೋತಾನೆ ಬಿಡು. ನನಗೆ ಯಾಕೋ ಆ ಮಾಳವಿಕ ಮೇಲೆ ಅನುಮಾನ. ಅಮ್ಮ, ಅವಳಿಗೆ ಬಾಯಲ್ಲಿ ಹೊಡೆದಾಡೋದು ಗೊತ್ತೇ ಹೊರತು ಕೈಯಲ್ಲಿ ಹೊಡೆದಾಡೋಷ್ಟು ಧೈರ್ಯ ಇಲ್ಲ ಅಮ್ಮ. ಕೈಯಲ್ಲಿ ಹೊಡೆದಾಡೋಕ್ಕೆ ಧೈರ್ಯ ಇಲ್ಲದೆ ಇರೋದಕ್ಕೆ ಅವಳೇ ಈ ಕುತಂತ್ರ ಮಾಡಿರಬಹುದಾ ಅಂತ. ರಾಮ್, ನೀನಂತೂ ಹುಷಾರಾಗಿರು. ಈ ಕಾಲದಲ್ಲಿ ಯಾರನ್ನ ನಂಬೋದು ಬಿಡೋದು ಒಂದು ಗೊತ್ತಾಗಲ್ಲ. ಆಯ್ತು ಅಕ್ಕ, ಹುಷಾರಾಗಿರ್ತೀನಿ. ಅಜ್ಜಿ, ನಿನ್ ಭಗವದ್ಗೀತೆ ಕೇಳಿದ್ದಲ್ಲ, ತಗೋ ಬಂದಿದ್ದೀನಿ ಹೊಸದು ತಗೋ. ಅಂಗಡಿಯಲ್ಲೂ ಎಕ್ಸ್ಚೇಂಜ್ ಆಗಿರ್ಬೇಕು, ಸರಿಯಾಗಿ ನೋಡ್ಕೊಂಡು ತರಬಾರ್ದೇನಪ್ಪ. ಆಯ್ತು ಬಿಡಿ, ನಾಳೆ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಮೊದ್ಲು ಆ ಕೆಲಸ ಮಾಡು. ಇದನ್ನ ಮುಟ್ಟಿದ್ರೆ ಯಾಕೆ ಮೈಲ್ಗೆ ಆದವ್ರ ಥರ ನಡ್ಕೋತಿದ್ಯಾ? ನಮ್ಮ ಧರ್ಮಕ್ಕೆ ಭಗವದ್ಗೀತೆ ಎಷ್ಟು ಮುಖ್ಯನೋ ಇಸ್ಲಾಂ ಧರ್ಮಕ್ಕೆ ಕುರಾನ್ ಕೂಡ ಅಷ್ಟೇ ಮುಖ್ಯ ತಾನೇ. ಮನುಷ್ಯರು ಹೇಗಿರಬೇಕು ಅಂತ ಭಗವದ್ಗೀತೆಯಲ್ಲಿ ಆ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳಿದನೋ ಅಲ್ಲ ಕೂಡ ಇದ್ರಲ್ಲಿ ಅದನ್ನೇ ಅಲ್ವಾ ಹೇಳಿರೋದು. ದೊಡ್ಡ ಮಹಾರಾಯ ನೋಡು ನೀನು, ನಿಂಗೆಲ್ಲ ತಿಳಿದಿರುತ್ತಲ್ವಾ? ಅಲ್ಲ ಅಜ್ಜಿ, ಏನು ಸಮಜಾಯಿಷಿ ಕೊಡೋದಕ್ಕೆ ಬರಬೇಡ. ಮೊದಲು ಇದನ್ನು ಬದಲಾಯಿಸಿ ಭಗವದ್ಗೀತೆ ತಗೊಂಬಾ ಅಷ್ಟೇ. ಸರಿ ಸರಿ, ಆಯಿತು, ಕೂಲ್, ನಾಳೆ ತಂದ್ಕೊಡ್ತೀನಿ. ನಾರಾಯಣ, ಇದೇನೋ ಇದು. ಅಮ್ಮ, ಅವನು ಹೇಳಿದ್ನಲ್ಲಮ್ಮ, ಯಾಕೆ ಈಗ ಭ್ರಮೆ ಹಿಡಿದವ್ರ ಥರ ಮಾತಾಡ್ತೀಯಾ? ನಾಳೆ ತಂದ್ಕೊಡ್ತಾನೆ ಬಿಡು. ಅನ್ನಪೂರ್ಣ, ಊಟಕ್ಕೆಲ್ಲ ವ್ಯವಸ್ಥೆ ಮಾಡು. ರಜಿಯಾ ಬೇಟಿ, ಇವೆ ಒಡೆಗಳನ್ನೆಲ್ಲ ನೋಡು, ಇದರಲ್ಲಿ ಯಾವ್ದು ಬೇಕೋ ಅದನ್ನು ನೀನು ಹಾಕು ನೋಡು. ನೋಡು, ಅಮ್ಮಿ ಇಷ್ಟೆಲ್ಲ ಮಾಡುವೆ ಯಾವಾಗ ಮಾಡಿಸಿದ್ರಿ? ಈ ಒಡೆಗಳನ್ನೆಲ್ಲ ಮಾಡ್ಸಕ್ ನಮ್ಮ ಹತ್ರ ಎಲ್ಲಮ್ಮ ದುಡ್ಡಿದೆ. ಹಾಗಾದ್ರೆ ಇದೆಲ್ಲ ನಾಳೆ ನಿಶ್ಚಿತಾರ್ಥಕ್ಕೆ ಪಕ್ಕದ ಮನೆ ತಸ್ಲಿ ಮಾತ್ರ ತಗೊಂಡ್ ಬಂದೆ. ಅಮ್ಮಿ, ಇಂಥ ಪರಿಸ್ಥಿತಿಲಿ ನನ್ ಮದ್ವೆ ಬೇಕಾ? ನೋಡಮ್ಮ, ನಿರ್ಧಾರ ಮಾಡಾಗೋಗಿದೆ, ಈಗ ಯೋಚನೆ ಮಾಡ್ತಾ ಕುತ್ಕೊಳ್ಳೋಕೆ ಟೈಮ್ ಇಲ್ಲ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ನಾವು ಮಾಡ್ತೀವಿ, ಉಳ್ದಿದ್ದೆಲ್ಲ ಆ ಅಲ್ಲ ನೋಡ್ಕೋತಾನೆ. ನನಗೋಸ್ಕರ ನೀನು ಅಬ್ಬ ತುಂಬಾ ಕಷ್ಟ ಪಡ್ತಿದ್ದೀರಾ ಅಮ್ಮಿ. ರಜಿಯಾ ಬೇಟಿ, ನೀನೇನು ಚಿಂತೆ ಮಾಡಬೇಡ, ಆ ಅಲ್ಲ ನಮಗೆ ದಾರಿ ತೋರಿಸ್ತಾನೆ. ನೋಡು, ಇದ್ರಲ್ಲಿ ನಿನ್ಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನೆಲ್ಲ ಹಾಕೋ,
ಉಳ್ದಿದ್ದನ್ನೆಲ್ಲ ಹಾಗೆ ಎತ್ತಿಡು, ವಾಪಸ್ ಕೊಟ್ಬಿಡೋಣ. ಸರಿ ಅಮ್ಮಿ. ಹೊಡವೆಗಳು ಹುಷಾರು. ಸರಿ, ನೀನು ಬೇಗ ಮಲ್ಕೊ, ಬೆಳಿಗ್ಗೆ ತಯಾರಾಗಬೇಕಲ್ವಾ? ಜಿಯಾಯೇಸಿ ಚೇತ್ಕರ್ಮಣಸ್ತೆ ಮತ ಬುದ್ಧಿರ್ ಜನಾರ್ದನ. ತ
ತಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ ತದೇಕಂ ವದ ನಿಶ್ಚತೆಯೇನ ಶ್ರೇಯೋಹ ಮಾಪ್ನುಯಾಮ.